नमस्कार वीक्षकरे, शुभ गुरुवार। अत्ते कैरुचि यूट्यूब चानल गे निम्मेल्लरिगू स्वागत। इवत्तु नानु नम्मनेल्लि माडुवंतह वेज हक्का नूडल्स रेसिपियन्नु इल्लि शेर माड्ता इदीनि। मोदलनेदागि स्टव् मेले ओंदु पात्रेयल्लि नीरन्नु कायलिक्के इट्कोळ्ळोण। नाविल्लि 3-ರಿಂದ 4 जनक्के बेकागुवष्टु नूडल्स्न तगोंडिद्दीवि। हक्का नूडल्स्न बिस्नीरिगे हाकोळ्ळोण। ईग ಐದರಿಂದ 7 ನಿಮಿಷಗಳ ಕಾಲ ನಾವು ಇದನ್ನ ಕುಕ್ ಮಾಡ್ಕೊಳ್ಳೋಣ। ನಾವು ಇದಕ್ಕೆ ಅರ್ಧ ಚಮಚದಷ್ಟು ಎಣ್ಣೆನ ಬೇಕಾದ್ರೆ ಹಾಕೋಬಹುದು, ಅವಾಗ ಇದು ಅಂಟ ಬರೋದಿಲ್ಲ। ನೂಡಲ್ಸ್ ಬೇಯೋದ್ರೊಳಗೆ ನಾವು ತರಕಾರಿನ ರೆಡಿ ಮಾಡ್ಕೊಳ್ಳೋಣ। ನಾವಿಲ್ಲಿ ಮಶ್ರೂಮ್, ಕ್ಯಾಪ್ಸಿಕಂ ಮತ್ತೆ ಕ್ಯಾರೆಟ್ ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀವಿ। ಮತ್ತೆ ಹಸಿ ಬಟಾಣಿ, ಸೋಯಾ ಚಂಕ್ಸ್ ನ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀವಿ। ಇದಷ್ಟನ್ನು ಒಂದು ಬೌಲಿಗೆ ಹಾಕೋತಾ ಇದೀವಿ। ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡಿದ್ದೀವಿ। ಇದಕ್ಕೆ ನಾವು 3-ರಿಂದ 4 ಚಮಚದಷ್ಟು ಶುದ್ಧ ತೆಂಗಿನೆಣ್ಣೆನ ಹಾಕೋತಾ ಇದೀವಿ। ನಾವಿವತ್ತು ಸರ್ವಾನಿ ಬ್ರ್ಯಾಂಡ್ ಅವರ ಪರಿಶುದ್ಧವಾದ ತೆಂಗಿನೆಣ್ಣೆನ ಯೂಸ್ ಮಾಡ್ತಾ ಇದೀವಿ। ಎಣ್ಣೆ ಕಾದ ನಂತರ ನಾವು ಇದಕ್ಕೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂತ ತರಕಾರಿಯನ್ನು ಸೇರಿಸ್ಕೊಳ್ಳೋಣ। ತರಕಾರಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅದು ಎಣ್ಣೆಲೆ ಚೆನ್ನಾಗಿ ಬಾಡಬೇಕು। ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದೀವಿ। ನಾವು ಇವತ್ತು ಪಿಂಕ್ ಸಾಲ್ಟ್ ನ ಯೂಸ್ ಮಾಡ್ತಾ ಇದೀವಿ। ಅದಾದ ನಂತರ ಖಾರಕ್ಕೆ ತಕ್ಕಷ್ಟು ಪೆಪ್ಪರ್ ಪೌಡರ್ ನ ಹಾಕೊಳ್ಳೋಣ। ಇದು ಚೆನ್ನಾಗಿ ಫ್ರೈ ಆಗಲಿ। ನಾವೀಗ ಇದಕ್ಕೆ ಹಕ್ಕ ನೂಡಲ್ಸ್ ಪೌಡರ್ ನ ಹಾಕೊಳ್ಳೋಣ। 1 ಚಮಚದಷ್ಟು ಹಾಕೊಂಡ್ರೆ ಸಾಕು। ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ, ಅದರಿಂದ ನಾನು ನೀರು ಬಿಟ್ಕೊಂಡಿದೆ। ಆ ನೀರು ಸಂಪೂರ್ಣವಾಗಿ ಇಂಗೋವರೆಗೂ ನಾವು ಇದನ್ನ ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ। ನೂಡಲ್ಸ್ ಚೆನ್ನಾಗಿ ಬೆಂದಿದೆ, ಅದನ್ನ ನಾವು ಒಂದು ಅಗಲವಾದ ತಟ್ಟೆಗೆ ಶಿಫ್ಟ್ ಮಾಡ್ಕೊತಾ ಇದೀವಿ। ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡೋಣ। ಇಲ್ಲಿ ನೋಡಬಹುದು ಇದು ಚೆನ್ನಾಗಿ ಕುಕ್ ಆಗಿದೆ, ಎಣ್ಣೆ ಬಿಟ್ಕೊಂಡಿದೆ। ಈಗ ನಾವು ಇದಕ್ಕೆ ಬೇಯಿಸಿ ಇಟ್ಕೊಂಡಿರುವಂತ ನೂಡಲ್ಸ್ ನ ಸೇರಿಸ್ಕೊಳ್ಳೋಣ। ಇನ್ನೊಂದು ಸ್ವಲ್ಪ ಹಕ್ಕ ನೂಡಲ್ಸ್ ಪೌಡರ್ ನ ಹಾಕೋತಾ ಇದೀವಿ। ಇದಾದ ನಂತರ ಮತ್ತೊಮ್ಮೆ ನಿಧಾನವಾಗಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। 1-ರಿಂದ 2 ನಿಮಿಷಗಳ ಕಾಲ ಇದನ್ನ ಕಡಿಮೆ ಉರಿಲಿ ಸ್ಟವ್ ಮೇಲೆ ಇಟ್ಕೊಂಡ್ರೆ ಸಾಕು। ಅದಾದ ನಂತರ ನಾವು ಇದನ್ನ ಸ್ಟವ್ ಇಂದ ಕೆಳಗೆ ಇಳಿಸ್ಕೊಬಹುದು। ಬಿಸಿ ಬಿಸಿ ವೆಜ್ ಹಕ್ಕಾ ನೂಡಲ್ಸ್ ಇಸ್ ರೆಡಿ ಟು ಈಟ್। ಥ್ಯಾಂಕ್ಸ್ ಫಾರ್ ವಾಚಿಂಗ್। ಮತ್ತಷ್ಟು ರೆಸಿಪೀಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ।